ಹಲೋ ಫ್ರೆಂಡ್ಸ್ ಕೆ ಇದಿಂದ ಯಾವುದೇ ಥರ ಅಂತ ಅಪ್ಡೇಟ್ ಬಂದಿಲ್ಲ ಸೊ ಈ ವೀಕ್ ಅಂದರೆ ನಾವು ಹೋದ ವಾರ ಹೇಳಿದೆ ನಿಮಗೆ ಈ ವೀಕಲ್ಲಿ ಏನಂತಂದರೆ ಡೇಟನ್ನೇ ಬಿಡ್ತಾರೆ ಅಂತ ಅವರು ಹೇಳಿದ್ರ ಪ್ರಕಾರ ನಾನು ನಂಬಿಟ್ಟಿದ್ದೆ ಏನಂತಂದರೆ ನಿಜವಾಗ್ಲೂ ಅವರು ಬಿಡ್ತಾರೆ ಅನ್ನೋದು ಒಂದು ರೇಂಜಿಗೆ ಹೇಳಿದರು ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಹೋದ ವೀಕ್ ನಾನು ಏನು ಹೇಳಿದೆ ಅಂದರೆ ಸಾಟರ್ಡೆ ದಿನ ಹೇಳಿದೆ ಅಂದರೆ ಸೋಮವಾರದಿಂದ ನಿಮಗೆ ಏನಾದರೂ ಅಪ್ಡೇಟ್ ಬರುತ್ತೆ ಅಂತ ಬಟ್ ಈಗ ನಾಳೆಗೆ ಸೆಕೆಂಡ್ ಸ್ಯಾಟರ್ಡೆ ಗೋರ್ಮೆಂಟ್ ಹಾಲಿಡೇ ಇರುತ್ತೆ ಸಂಡೇ ಗೋರ್ಮೆಂಟ್ ಹಾಲಿಡೇ ಸೊ ಹಿಂಗಿರಬೇಕಾದ್ರೆ ಮತ್ತು ಅನದರ್ ಒನ್ ವೀಕ್ ನಿಮಗೆ ವೇಟ್ ಮಾಡಲೇಬೇಕು ಹಾಂ ಕಾ ನೆನಪಿಟ್ಟುಗಳಿಗೆ ಕಂಪಲ್ಸರಿ ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ ಓಕೆ ಯಾಕಂದರೆ ನೀವು ರೆಗ್ಯುಲರ್ ಸ್ಟೂಡೆಂಟ್ ಕನ್ಸಿಲ್ಡರ್ ಆಗಿದ್ದೀರಾ ಹಾಗೇ ಬಿಟ್ಟಿದ್ದಾರೆ ಬೇಕಾದರೆ ಟೈಮ್ ಟೇಬಲ್ನೂ ಕೂಡ ಇಶ್ಯೂ ಮಾಡಿದ್ದಾರೆ ಆಲ್ರೆಡಿ ರೆಗ್ಯುಲರ್ ಸ್ಟೂಡೆಂಟಿಗೆ ಎಕ್ಸಾಮ್ ಅವರು ಮ್ಯಾನೇಜ್ಮೆಂಟ್ ಸೀಟಿಂದ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಮ್ಯಾನೇಜ್ಮೆಂಟ್ ಸೀಟ್ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ ಈ ಆ್ಯಕ್ಚುಲಿ ಈಗಾಗಲೇ ನಮ್ಮ ಕೇದ ಸಲುವಾಗಿ ಕೆ ಸಲುವಾಗಿ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಒಂದು ಈ ಒಂದು ಎಕ್ಸಾಮನ್ನು ಬರೀಬೇಕಿತ್ತು ಆ್ಯಕ್ಚುಲಿ ಹಂಗೆ ನೋಡಿದರೆ ಬಟ್ ಬ್ಯಾರ್ಲೆ ಅನಿಸುತ್ತೆ ಇಲ್ಲಿ ಹೆಂಗೆ ಅಂತಂದರೆ ಇವಾಗ ದುಡ್ಡು ಕೊಟ್ಟವ್ರಿಗೆ ಮೊದಲ ಎಕ್ಸಾಮು ಆಮೇಲೆ ಗೌರ್ಮೆಂಟ್ ಸಲುವಾಗಿ ವೇಟ್ ಮಾಡ್ತಾರೋರಿಗೆ ಸೆಕೆಂಡ್ ಎಕ್ಸಾಮು ಅಂದರೆ ಇರ್ರೆಗ್ಯುಲರ್ ಎಕ್ಸಾಮು ಥರ ಆಗಿದೆ ನೋಡಿ ನೋಡ್ಬೋದು ಟೈಮ್ ಟೇಬಲ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇ ಸಲುವಾಗಿ ಕುಂತವರು ಆ್ಯಕ್ಚುಲಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಿತ್ತು ಹಂಗೆ ನೋಡಿದರೆ ಬೇಗ ಬೇಗ ಆಗಿದ್ದರೆ ನಿಮಗೂ ಕೂಡ ಇದು ಫೆಬ್ರವರಿಲಿ ಎಕ್ಸಾಮ್ ಇದ್ರದ್ದು ಸೊ ಇದೆಲ್ಲ ಟೈಮ್ ಟೇಬಲ್ ಹಾಕಿದ್ದಾರೆ ಏನಂತಂದರೆ ಫೆಬ್ರವರಿಯಲ್ಲಿ ಯಾರಿಗೆ ನೋಡಿ ಆ್ಯನ್ಯಲ್ ಎಕ್ಸಾಮನ್ನು ಬಿ ಎಸ್ ಸಿ ಫಸ್ಟ್ ಇದೆ ಎಸ್ ಎಲ್ ಸಿ ಮೀ ಪಿ ಯು ಸಿ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಪ್ಲಸ್ ಜಿ ಎನ್ ಎಮ್ ನರ್ಸಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ ಟೇಬಲ್ ಫೆಬ್ರವರಿ ಹದಿಮೂರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಯಾವುದೋ ಒಂದು ನನಗನ್ ಬೇಜಾರು ಏನಂತಂದರೆ ಈ ವೀಕಲ್ಲಿ ಏನೋ ಬರಬೇಕಿತ್ತು ಬಟ್ ಕೆ ಏನವರು ಮತ್ತು ರಾಜೀವ್ ಗಾಂಧಿಯವರು ಮತ್ತು ಡೈರೆಕ್ಟ್ ಮೆಡಿಕಲ್ ಎಜುಕೇಷನ್ ಅವರು ತುಂಬ ಲೇಟ್ ಮಾಡ್ತಾ ಇದ್ದಾರೆ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಗೊತ್ತಾಗಲಿಲ್ಲ ಬಟ್ ನಿಮ್ಗೆ ಕನ್ಫರ್ಮೇಷನ್ ಆಯ್ತು ಏನಂತಂದರೆ ನೀವು ಇರೆಗ್ಯುಲರ್ ಸ್ಟೂಡೆಂಟ್ ಅಂತ ಕೀ ಕೇತರು ಬರುವಂಥ ವಿದ್ಯಾರ್ಥಿಗಳು ಇರೆಗ್ಯುಲರ್ ಸ್ಟೂಡೆಂಟು ಇವು ಯಾರು ದುಡ್ಡು ಚೆನ್ನಾಗಿ ಕೊಟ್ಟಿರ್ತಾರೆ ಅವರಿಗೆ ಟೈಮ್ ಟು ಟೈಮಿಗೆ ಎಕ್ಸಾಮನ್ನು ಕಂಡಕ್ಟ್ ಇದ್ದಾರೆ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಹದಿಮೂರರಿಂದ ಸ್ಟಾರ್ಟಾಗಿ ಹದಿನೈದು ಹದಿನೇಳು ಹತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಆರ ತನಕ ಆಗಿ ಚೆನ್ನಾಗಿ ಎಕ್ಸಾಮ್ ಬರೀತಾರೆ ರೆಗ್ಯುಲರ್ ಸ್ಟೂಡೆಂಟ್ ಅನ್ಸ್ಕೊತಾರೆ ಬಟ್ ಇಲ್ಲಿ ಏನಂತಂದರೆ ನಮ್ಮ ವಿದ್ಯಾರ್ಥಿಗಳು ಕೀ ಸಲುವ ಕೈಯುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾವ ರೀತಿಯಾಗಿ ಮಾಡ್ತಾರೋ ನೋಡಬೇಕು ಓಕೆ ಸೊ ಇದು ಬಟ್ ಯಾವುದೇ ಅಂತ ಅಪ್ಡೇಟ್ ಇಲ್ಲ ಕೆ ಇದಲ್ಲಿ ಯಾವುದೇ ಅಂತ ಅಪ್ಡೇಟ್ ಇಲ್ಲ ಎಂದರೆ ಈ ವೀಕು ಕೂಡ ಹಾಗೆ ಹೋಗುತ್ತೆ ವೆಯ್ಟ್ ಮಾಡಿ ಮಾಡಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ